ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಸೊ ನಾನಿವತ್ತು ದಿನ ಬಂದು ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈಗ ಟೈಮ್ ಬಂದು 9 o'clock ಆಗ್ತಾಯಿದೆ. ಸೊ ಇವತ್ತಿನ ದಿನ ಬೇಗನೆ ಎದ್ದು ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಗುಡಿಸಿ ಹೊರಿಸಿ ಎಲ್ಲ ಕಾಫಿ ಎಲ್ಲ ಆಯಿತು, ಮತ್ತು ಪೂಜೆನೂ ಎಲ್ಲ ಮಾಡಿ. ಸೊ ನಾವು ಸಹ ಊರಿಗೆ ಸಡನ್ನಾಗಿ ಊರಿಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಆಗಿದ್ದೀವಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆಗಿದ್ದೀವಿ, ಹೋಗಬೇಕು. ಬಟ್ ಇವತ್ತು ಟೈಮ್ ಆಯಿತು, 9 o'clock ಆಗೋಗಿದೆ. ಸೊ ನಾವು 7 o'clock ಹೋಗ್ಬೇಕಂತೇಳಿ ಪ್ಲ್ಯಾನಲ್ಲಿದ್ವಿ, ಬಟ್ ಆಗಿಲ್ಲ. ಸ್ವಲ್ಪ ಗಾಡಿ ಪಂಚರ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲ ನಾವೆಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಗಾಡಿ ಪಂಚರ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ನೀವು ನೋಡ್ತಿರ್ಬೋದು, ಸೊ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ. ಸೊ ನಿನ್ನೆ ಫ್ರೈಡೇ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ, ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ನಾವು ಲಕ್ಷ್ಮಿನೆಲ್ಲ ಕೂರಿಸಿ ಜೋರಾಗಿ ಮಾಡಲ್ಲ. ಸೊ ಸಿಂಪಲ್ಲಾಗಿ ನಾರ್ಮಲಾಗಿ ಹೂವೆಲ್ಲ ಮುಡಿಸಿ ಸ್ವಲ್ಪ ಹಣ್ಣು ಹಂಪಲೆಲ್ಲ ಇಟ್ಟು ಸ್ವಲ್ಪ ಮನೆಗೆ ಸ್ವೀಟ್ ಅಂತ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ. ಬಟ್ ನನಗಂತೂ ತುಂಬಾ ಇಷ್ಟ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿ ಸ್ವಲ್ಪ ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ಬಟ್ ನಮ್ಮದು ಅಂತ ಸ್ವಂತ ಮನೆ ಇರಬೇಕು, ಸೊ ಆವಾಗಲೇ ನನಗೆ ಇಷ್ಟ. ನೋಡೋಣ, ಸೊ ಮುಂದೆ ಹೇಗೆ ಆಗುತ್ತೋ ಅಂತ ನೋಡೋಣ, ತುಂಬ ಆಸೆ ಇದೆ, ನೋಡೋಣ. ಸೊ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ಸಿಂಪಲಾಗಿ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ, ಜೋರಾಗೇನು ಮಾಡಿಲ್ಲ. ಸೊ ನಾನು ಅದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ, ಬಟ್ ನನಗೆ ಮಾಡೋಕ್ಕಾಗಿಲ್ಲ, ಪಾಪ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ನೋಡ್ತಿರ್ಬೋದು ನೀವು, ಮನೆಗೆಲ್ಲ ಪೂಜೆ ಎಲ್ಲ ಸಿಂಪಲಾಗಿ ಪೂಜೆ ಮಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ. ಸೊ ಈಗೆಲ್ಲ ಹೊರಡಬೇಕು, ಎಲ್ಲ ಅವರು ಸಹ ಬರ್ತಾಯಿದ್ದಾರೆ. ಈಗೆಲ್ಲ ಒಂದೊಂದನ್ನೇ ತೊಗೊಂಡು ಗಾಡಿಗೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ, ನೋಡ್ತಿರ್ಬೋದು. ಸೊ ಈಗ ಎಲೆಕ್ಟ್ರಿಕಲ್ ಐಟಮ್ಸು, ಬಟ್ಟೆ, ಪಾಪಿಗೆ ಸ್ವಲ್ಪ ಬಿಸಿಟ್ಟು, ಸೊ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಒಂದೊಂದು ದಿನ ತೊಗೊಂಡು ಗಾಡಿಗೆ ಇಡಕ್ಕೆ ಹೋಗ್ತಾಯಿದ್ದಾರೆ ನನ್ನ ಹಸ್ಬೆಂಡು. ಸೊ ಈಗ ನಾವು ಫೈನಲಾಗಿ ಹೋಗ್ತಾಯಿದ್ದೀವಿ. ಸೊ ನಮ್ಮ ಪಾಪು ನೀವು ನೋಡ್ತಿರ್ಬೋದು, ಲಿಖಿತ ನೋಡಿ ನಿಮಗೆಲ್ಲರಿಗೂ ಹಾಯ್ ಮಾಡ್ತಾಯಿದ್ದಾಳೆ. ಇವಾಗ ನೆಲಮಂಗ್ಲ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮೂರಿಗೆ ಅಂದರೆ ಬೆಂಗಳೂರಿಂದ ನಮ್ಮೂರಿಗೆ 100 kilometer ಆಗುತ್ತೆ. ಸೊ ನಾವು ಕಾರಲ್ಲಿ ಹೋಗ್ತೀವಿ ಅಂತ ಅಂದರೆ 1.5 hour ಜರ್ನಿ ಅಂತಲೇ ಹೇಳ್ಬೋದು. ಸೊ ಬಸ್ಸಲ್ಲಾದರೆ 3 hour ಆಗುತ್ತೆ. ಸೊ ಕಾರಲ್ಲಿ ಈಗ ಟೂ ವೀಲರ್ ಈ ಥರದಲ್ಲಿ ನಾವು ಹೋಗ್ತೀವಿ ನಮ್ಮೂರಿಗೆ ಅಂತ ಅಂದರೆ 1.5 hour ಹೋಗ್ಬೋದು. ನಮ್ಮೂರು ಬಂದು ನಾಗಮಂಗ್ಲ ಹತ್ರ ದೊಡ್ಡ ಜಕ್ಕನಹಳ್ಳಿ ಅಂತ ಬರುತ್ತೆ. ಸೊ ದೊಡ್ಡ ಜಕ್ಕನಹಳ್ಳಿ, ಸೊ ಯಾರೆಲ್ಲ ಕೇಳಿದ್ದೀರಾ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ನಾವು ಫೈನಲಾಗಿ ಯಡೂರು ಹತ್ರ ಹೋಗ್ತಾ ಇದ್ದೀವಿ. ಈಗ ಹೇಮಾವತಿಯಿಂದನೇ ಹೋಗ್ಬೋದು, ಬಟ್ ಇನ್ನೂ ಹತ್ರ ಆಗುತ್ತೆ. ಬಟ್ ಅಂದರೆ ನಾವು ಮಕ್ಕಳಿಗೆ ಸ್ವಲ್ಪ ತಿಂಡಿ ಐಟಮ್ಸ್ ಏನೂ ತೊಗೊಂಡಿರಲಿಲ್ಲ, ಮನೆ ಹತ್ರ ಸ್ವಲ್ಪ ಲೇಟ್ ಆಗೋಯಿತು ಅಂತೇಳಿ ಈಗ ಯಡೂರು ಹತ್ರ ಬಂದು ಸ್ವಲ್ಪ ಬೇಕರಿ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತೀವಿ. ಸೊ ಈಗೆಲ್ಲ ಮಕ್ಕಳಿಗೆಲ್ಲ ಸ್ವಲ್ಪ ಬೇಕರಿ ಐಟಮ್ಸ್ ಎಲ್ಲ ತಿಂಡಿ ತೊಗೊಂಡಿದ್ದಾಯಿತು. ಸೊ ಈಗ ನಿಮಗೂ ಸಹ ನಾನು ಒಂದು ಪ್ಲೇಸ್ ತೋರಿಸ್ತೀನಿ. ಸೊ ಡ್ಯಾಮ್ ಅಂತ ಹೇಳ್ತೀವಿ ನಮ್ಮ ಮರಕನಲ್ಲಿ, ಡ್ಯಾಮ್ ಅಂದರೆ ನಮ್ಮ ಊರಿನಲ್ಲಿ ಒಂದು ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಬರ್ತಾರೆ ಈ ಪ್ಲೇಸ್ ಡ್ಯಾಮ್ ನೋಡೋದಕ್ಕೆ, ತುಂಬ ಜನ ಬರ್ತಾರೆ. ಬಟ್ ಇವತ್ತು ಯಾರೂ ಇಲ್ಲ. ಸೊ ಯಾವಾಗಲೂ ನಾವು ಊರಿಗೆ ಹೋದಾಗೆಲ್ಲ ಕಾರುಗಳಂತೂ ಕ್ಯೂ ನಿಂತಿರ್ತಾರೆ. ಸೊ ಈ ಪ್ಲೇಸ್ ನೋಡೋದಕ್ಕೆ ತುಂಬ ಜನ ಬರ್ತಾರೆ. ಸೊ ನಮ್ಮ ಊರು
ನಲ್ಲಿ ಇದು ಫೇಮಸ್ ಪ್ಲೇಸು. ಇದು ಬಂದು ವಿಶ್ವೇಶ್ವರಯ್ಯ ಕಟ್ಟಿಸಿರುವಂಥ ಡ್ಯಾಮ್ ಅಂತಲೇ ಹೇಳ್ಬೋದು. ತುಂಬನೇ ಚೆನ್ನಾಗಿದೆ. ಸೊ ನೀವು ಸಹ ನೋಡಿ ಎಂಜಾಯ್ ಮಾಡಿ. ಸೊ ನಾನು ದೂರದಿಂದ ರೆಕಾರ್ಡ್ ಮಾಡಿದ್ದೀನಿ, ಬಟ್ ನಿಮಗೆ ತುಂಬ ಕಂಪ್ಲೀಟ್ ನನಗೆ ಡೀಟೇಲ್ಸ್ ನಿಮಗೆ ವೀಡಿಯೋ ಮಾಡಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ನಿಮಗೆ ಫುಲ್ ವೀಡಿಯೋ ನಾನು ರೆಕಾರ್ಡ್ ಮಾಡಿ ನಿಮಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮಗೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ನೋಡೋದಕ್ಕಂತೂ ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ನೀರಂತೂ ಹರಿತಿದ್ದಾಗಂತೂ ಇನ್ನೂ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ ಸೊ ಈ ಪ್ಲೇಸ್ ನೋಡೋದಕ್ಕಂತೂ. ಬಟ್ ನಾವಂತೂ ಊರ ಕಡೆ ಬಂದಾಗೆಲ್ಲ ನೋಡ್ತಾನೆ ಇರ್ತೀವಿ. ತುಂಬ ಜನ ವಿಸಿಟ್ ಮಾಡ್ತಾರೆ. ಸೊ ಫೋಟೋಶೂಟು ಈ ಥರ ಎಲ್ಲ ತೊಗೊಳ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡ್ತಿರ್ಬೋದು, ಸೊ ನೋಡ್ತಾನೆ ಇದ್ದೀರಲ್ಲ. ಸೊ ನಿಮ್ಗೆ ಎಲ್ಲರೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ನಿಮಗೆ ಫುಲ್ ರೆಕಾರ್ಡ್ ಮಾಡಿ ಹಾಕ್ತೀನಿ. ಈಗ ನಾವು ಫೈನಲ್ಲಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರ ಬಂತು. ಈಗ ಫೈನಲ್ಲಾಗಿ ನಾವು ಊರಿಗೆ ಬಂದ್ವಿ. ಬಟ್ ಈಗ ನೋಡ್ತಿರ್ಬೋದು, ಸೊ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ಕಡೆ ಬಂದು ಒಂದು ದೇವಸ್ಥಾನ ಇದೆ, ಪಡ್ಲಮ್ಮ ದೇವಸ್ಥಾನ, ಹೆಣ್ಣು ದೇವರಿದು. ಬ್ಲಾಗ್ನ ಹೀಗೆ ನೋಡ್ತಾ ಇದ್ರಿ, ಕಂಟಿನ್ಯೂ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಇವಾಗ ಮತ್ತೆ ಹೊಲ್ದ ಹತ್ರ ಬಂದಿದ್ದೀನಿ, ಎಲ್ಲ ಫ್ರೆಶಪ್ ಆಗಿ. ಸ್ವಲ್ಪ ಇನ್ನು ಮತ್ತೆ ಹೊಲ್ದ ಹತ್ರ ಬರೋದಕ್ಕಾಗಲ್ಲ ಅಂತೇಳಿ ಸೊ ನಾನು ಈಗ ಬಂದೆ ಹೊಲದ ಹತ್ರ. ಹೊಲದಲ್ಲಿ ಅಂದರೆ ನಾವು 2 ಮಂತ್ಸ್ ಆಗಿತ್ತಲ್ವಾ, ಸೊ ಬಾಳೆ ಗಿಡ, ಅಡಕೆ ಗಿಡ ಇದನ್ನೆಲ್ಲ ನೆಡ್ಸಿದ್ವಿ. ಸೊ ಅದು ಹೇಗಿದೆ ಅಂತೇಳಿ, ಹೇಗೆ ಬಂದಿದೆ ಅಂತೇಳಿ ನೋಡ್ಕೊಂಬರೋಣ ಅಂತ ಸ್ವಲ್ಪ ಹೊಲದ ಹತ್ರ ಬಂದಿದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೋಡ್ತಿರ್ಬೋದು ಈಗ ಜೋಳದ ಕಡ್ಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಸೊ ನಾನು ನಮ್ಮ ಹೊಲದಲ್ಲಿ ನಾನು ವೀಡಿಯೋ ಹೊಲದಲ್ಲಿ ಹೇಗಿದೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಬಟ್ ಅದು ನೋಡೋದಕ್ಕೆ ತುಂಬ ಚಿಕ್ಕದಾಗಿತ್ತು, ಈಗ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಸೊ ನೋಡ್ತಿರ್ಬೋದು ನೀವು. ಸೊ ಎಲ್ಲ ಒಣಗೋಗಿದೆ ಜೋಳದ ಕಡ್ಡಿ. ಸೊ ನಾನು ಆಲ್ರೆಡಿ ನಮ್ಮ ಹೊಲದಲ್ಲಿ ಏನೇನೆಲ್ಲ ಗಿಡ ಹಾಕಿದ್ದೀವಿ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ಗಿಡಗಳು, ಇಲ್ಲಿ ಸೊಪ್ಪು ಹಾಕಿದ್ದಾರೆ ಮೇಕೆಗೆ ಅಂತ. ಸೊಪ್ಪನ್ನ ಹಾಕಿದ್ದಾರೆ ಕೆಳಗಡೆ, ಮೇಲ್ಗಡೆಯಿಂದ ಜವಳಿಯಿಂದ ಸೊಪ್ಪನ್ನ ಕಟ್ ಮಾಡಿ ಕೆಳಗಡೆ ಹಾಕಿದ್ದಾರೆ. ಸೊ ಇದು ನೋಡ್ತಿರ್ಬೋದು ಅಡಿಕೆ ಗಿಡ ಎಲ್ಲ ಬಾಡೋದಂಗಾದಾಗ, ಸೊ ಅದನ್ನು ಹಾಕೋದಕ್ಕೆ ಅಂತ. ಸೊ ಇದು ಕನಕಾಂಬ್ರ ಮತ್ತು ಚೆಂಡು ಹೂವು, ತೆಂಗಿನಕಾಯಿ ಸಸಿ, ಸೊ ಈ ರೀತಿ ಎಲ್ಲ ಹಾಕಿದ್ದಾರೆ. ಸೊ ನೋಡ್ತಿರ್ಬೋದು ನೀವು. ಸೊ ಈಗ ನೋಡಿ ಮುಂದೆಗಡೆ ನಾವು ಬಾಳೆ ಗಿಡ ಹಾಕಿದ್ವಲ್ಲ, ಸೊ ದಿಂಡ ಹಾಕಿದ್ವಿ, ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಸೊ 2 ಮಂತ್ಸ್ ಆಯಿತು ನೋಡಿ. ಸೊ ಈಗ ಎಲ್ಲ ಬಾಳೆ ಗಿಡ, ಸ್ವಲ್ಪ ಅಡಿಕೆ ಗಿಡ ಎಲ್ಲ ಸ್ವಲ್ಪ ಚಿಗುರುಕೊಂಡ ಹಾಗೆ ಹಿಂಗಿದೆ, ನೋಡ್ತಿರ್ಬೋದು ನೀವು. ತುಂಬ ಇದೆ, ಬಟ್ ನಾನು ಜಸ್ಟ್ ಮುಂದೆ ಅಷ್ಟೇ ನೋಡಿದ್ದೆ, ಯಾಕೆಂದರೆ ಪಾಪ ಮಲ್ಕೊಂಡಿದ್ದ ಇದು ಬಿಡ್ತಾನಂತ ಹೇಳಿ ಸ್ವಲ್ಪ ಹಾಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ಹಾಗೆ ಸ್ವಲ್ಪನೇ ಶೂಟ್ ಮಾಡ್ಕೊಂಡಿದ್ದೀನಿ, ನಾನು ಜಾಸ್ತಿ ಮಾಡಿಲ್ಲ. ಸೊ ನೋಡ್ತಿರ್ಬೋದು ಅಡಿಕೆ ಗಿಡ ಮತ್ತು ಬಾಳೆ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ ಬಾಳೆ ಗಿಡ ಅಂತೂ. ಸೊ ನೋಡಿ ಲಿಖಿತ ಬಂದಿದ್ದಾಳೆ, ಫೋಟೋ ತೆಗಿ ಮಮ್ಮಿ ನಂದು ಅಂತ ಪೋಸ್ ಕೊಡ್ತಾ ಇದ್ದಾಳೆ. ಸೊ ಹೇಗೆ ಕೊಡಲಿ ಮಮ್ಮಿ, ಇಲ್ಲಿ ನಿಂತ್ಕೊಳ್ಳಾ ಅಲ್ಲಿ ನಿಂತ್ಕೊಳ್ಳಾ ಅಂತ ಕೇಳ್ತಾನೆ ಇದ್ಲು. ಸೊ ನೋಡಿ ಈಗ ಪೋಸ್ ಕೊಡ್ತಾಳೆ. ಸೊ ನಾನು ಲಾಸ್ಟಿಗೆ ಫೋಟೋನ ಆ್ಯಡ್ ಮಾಡ್ತೀನಿ. ಫೋಟೋ ಅಂದರೆ ತುಂಬಾ ಕ್ರೇಜಿ ಲಿಖಿತಾಗೆ.
ಯಾವಾಗಲೂ ಫೋಟೋ ಹೊಡಿ ಮಮ್ಮಿ, ಫೋಟೋ ಹೊಡಿ ಮಮ್ಮಿ ಅಂತ ಕೇಳ್ತಾನೆ ಇರ್ತಾಳೆ. ಸೊ ನೋಡಿದ್ರಲ್ಲ, ಸೊ ಫೈನಲಾಗಿ ಫೋಟೋ ತೆಗಿಸಿದಾಯಿತು. ಸೊ ಈಗ ನೀವಿಲ್ಲಿ ನೋಡ್ತಿರ್ಬೋದು, ಒಂದು ಪುಟ್ಟ ದೇವಸ್ಥಾನ ಅಂತಲೇ ಹೇಳ್ಬೋದು. ಬಟ್ ಇದು ಇವಾಗ ಕಟ್ಟಿರುವಂಥ ದೇವಸ್ಥಾನ, ಮುಂಚೆ ಏನೂ ಇರಲಿಲ್ಲ. ಸೊ ಬ್ಲ್ಯಾಂಕ್ ಆಗಿತ್ತು. ಸೊ ಸ್ವಲ್ಪ ಊರು ಜನ ಸೇರಿಕೊಂಡು ಎಲ್ಲ ಈ ಥರ ಟೆಂಪಲ್ನ ಕಟ್ಟಿಸಿದ್ದಾರೆ. ಸೊ ಮೇಲ್ಗಡೆ ಲೈಟಿಂಗ್ಸ್ ನೋಡ್ತಿರ್ಬೋದು. ಸೊ ಅದು ನನ್ನ ಹಸ್ಬೆಂಡ್ ಮಾಡಿರುವಂಥ ವರ್ಕ್ ಅಂತಲೇ ಹೇಳ್ಬೋದು. ಸೊ ಅವರು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ. ಸೊ ಲೈಟಿಂಗ್ ಈ ಥರ ಎಲ್ಲ ಫಿನಿಷಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಹೇಗಿದೆ ಫ್ರೆಂಡ್ಸ್, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಪುಟ್ಟ ವೆಂಕಟೇಶ್ ಸ್ವಾಮಿ ದೇವಸ್ಥಾನ ತುಂಬಾ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್. ಲೈಟಿಂಗ್ಸ್ ಎಲ್ಲ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಎಲ್ಲ ವೀಡಿಯೋ ನೋಡ್ಬೋದು. ಸೊ ಮತ್ತೆ ನಾನು ಈ ವೀಡಿಯೋ ಕಂಟಿನ್ಯೂ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ಇವತ್ತಿನ ವೀಡಿಯೋಗೆ ಏನು ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು.